ಈಗ ಎಲ್ಲಿ ನೋಡಿದ್ರೂ ರಾಜಕಾರಣಿಗಳ ಖಾಸಗಿ ಶಾಲೆಗಳೇ ತುಂಬಿ ತುಳುಕ್ತಾ ಇದೆ. ಇದರಿಂದಾಗಿ ಬಡ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣ ದೊರಿತಾ ಇಲ್ಲ. ಹಾಗಾಗಿ ದೆಹಲಿ ಮಾದರಿಯಲ್ಲಿ ಪಬ್ಲಿಕ್ ಶಾಲೆಗಳನ್ನ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಥಾಪಿಸಿ ಅಂತ ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ಚರ್ಚೆಯನ್ನ ನಡೆಸಲಾಗಿದೆ. ಖಾಸಗಿ ಶಾಲೆ ಮಾಫಿಯಾ ವಿರುದ್ಧ ಮಾಜಿ ಸ್ಪೀಕರ್ ಗರಂ. ಪಂಚಾಯಿತಿಗೊಂದು ಪಬ್ಲಿಕ್ ಶಾಲೆ ತೆರೆಯೋಕೆ ಒತ್ತಾಯ. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ರಾಜ್ಯದ ಗ್ರಾಮೀಣ ಶಾಲೆಗಳ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂತು. ವಿಷಯ ಪ್ರಸ್ತಾಪಿಸಿದ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಖಾಸಗಿ ಶಾಲೆಗಳ ವಿರುದ್ಧ ಕೆಂಡಾಮಂಡಲವಾದರು. ಶುಲ್ಕದ ವಿಚಾರವಾಗಿ ಸರ್ಕಾರದ ಜೊತೆ ಸಮರಕ್ಕಿಳಿದ ಖಾಸಗಿ ಶಾಲೆಗಳ ಬಾಯಿ ಮುಚ್ಚಿಸಿ ಬಡವರು ಮಧ್ಯಮ ವರ್ಗದ ಪೋಷಕರ ಮಕ್ಕಳ ಹಿತಕಾಯಿರಿ ಅಂತ ಆಗ್ರಹಿಸಿದರು. ಒಂದು ಗ್ರಾಮ ಪಂಚಾಯತಿಯಿಂದ ನಾನು ಲೆಕ್ಕ ಹಿಡಿದಿದ್ದೀನಿ, ಒಂದು ಗ್ರಾಮ ಪಂಚಾಯತಿಯಿಂದ ಇವತ್ತು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚೋ ಸ್ಟೇಜಿಗೆ ಬಂದಿದ್ದಾವೆ. 30, 20, 15, 8 ಅದಕ್ಕೆ 4 ಜನ ಮಾಸ್ಟ್ರು ಅವರು ಅಷ್ಟಕ್ಕೆ ಮಾಡ್ತಾ ಇದ್ದಾರೆ. ಯಾತಕ್ಕೆ ಇಂಗ್ಲೀಷ್ ಮೀಡಿಯಂ ಇಲ್ಲ ಕೊಡಿ, ಇಂಗ್ಲೀಷ್ ಮೀಡಿಯಂ ತಗೊಳ್ಳೋನು ತಗೊಳ್ಳಿ, ಕನ್ನಡ ಮೀಡಿಯಂ ತಗೊಳ್ಳೋನು ತಗೊಳ್ಳಿ, ಒಂದು ಪಬ್ಲಿಕ್ ಶಾಲೆ ತೆರೀರಿ ಇದರಲ್ಲಿ ಪಂಚಾಯತಿ ಕೇಂದ್ರದಲ್ಲಿ. ಆ ಮಕ್ಕಳನ್ನ ಬೆಳಿಗ್ಗೆ ತಗೊಂಡೋಗಿ ಬೇಕಾದ್ರೆ ಸರ್ಕಾರಿ ಬಸ್ನೇ ಹಾಕಿ ಊರೂರಿಗೆ ಒಂದೊಂದು ಬಸ್ ಬಿಡಿ, ಅವ್ರು ತಗೊಂಡು ಹೋಗ್ಲಿ ಅಲ್ಲಿ. ಅಲ್ಲಿ ಇಂಗ್ಲೀಷ್ಗೆ ಸ್ಪಿರಿಚುವಲ್ ಇಂಗ್ಲೀಷ್ ಗೊತ್ತಿರೋಂಥ ಈ ಬಿ ಎಡ್ ಪಾಸ್ ಮಾಡಿರೋಂಥ ಇಂಗ್ಲೀಷಿನ ಮಾಸ್ಟರ್ಗಳನ್ನು 4 ಜನ 3 ಜನನ ನೇಮಿಸಿ ಈ ಉಪಾಧ್ಯಾಯ. ಗ್ರಾಮೀಣ ಭಾಗದಲ್ಲಿ ಕನ್ನಡ ಶಾಲೆಗಳ ಗುಣಮಟ್ಟ ಕುಸಿಯುತ್ತಿದೆ. ಇಂಗ್ಲಿಷ್ ಇಲ್ಲವೆಂದು ಮಕ್ಕಳನ್ನ ಶಾಲೆಗೆ ಕಳಿಸ್ತಿಲ್ಲ. ಬಡವರ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಲು ಆಸೆ, ಆದರೆ ಇಂಗ್ಲಿಷ್ ನಾಲೆಜ್ ಇರುವ ಮೇಷ್ಟ್ರು ಕನ್ನಡ ಶಾಲೆಯಲ್ಲಿಲ್ಲ. ಆತ ಖಾಸಗಿ ಶಾಲೆಯಲ್ಲಿ ಓದಿಸಲು ಫೀಸ್ ಡೊನೇಷನ್ ಕೊಡಲು ಆಗ್ತಿಲ್ಲ. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಬ್ಲಿಕ್ ಶಾಲೆಯನ್ನ ಆರಂಭಿಸಿ ಅಂತ ಒತ್ತಾಯಿಸಿದ್ರು. ನಮ್ಮ ಪಕ್ಷದಿಂದಲೂ ಸಮರ್ಥವಾದ ಕ್ಯಾಂಡಿಡೇಟ್ಗಳ ಕಾರ್ಯಕರ್ತರೆಲ್ಲ ಸಿಕ್ಕ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಿಲ್ಲಿಸ್ತೀವಿ ನಾವು ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ. ರಾಜಕಾರಣಿಗಳ ಶಾಲೆಗಳ ವಿರುದ್ಧ ರಮೇಶ್ ಕುಮಾರ್ ಕಿಡಿ. ಶಿವಲಿಂಗೇಗೌಡ ಮನವಿಗೆ ಧ್ವನಿಗೂಡಿಸಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ದೆಹಲಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಸೌಲಭ್ಯಗಳನ್ನ ನೀಡಲಾಗಿದೆ, ಅಲ್ಲಿ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಪೋಷಕರೇ ಸೇರಿಸುತ್ತಿದ್ದಾರೆ, ನಮ್ಮಲ್ಲಿ ಕೂಡ ಇಂತಹ ಪ್ರಯತ್ನ ಮಾಡಬೇಕು ಅಂತ ಸಲಹೆ ನೀಡಿದ್ರು. ರಾಜ್ಯದಲ್ಲಿ ಬಹುತೇಕ ಶಿಕ್ಷಣ ಸಂಸ್ಥೆಗಳು ರಾಜಕಾರಣಿಗಳ ಹಿಡಿತದಲ್ಲಿವೆ, ಇದನ್ನ ತಪ್ಪಿಸಲು ಪಬ್ಲಿಕ್ ಶಾಲೆ ಶುರು ಮಾಡಿ ಅಂತ ರಮೇಶ್ ಕುಮಾರ್ ಹೇಳಿದ್ರು. ಎರಡು ಕ್ವಾಲಿಟಿಯ ಎಜುಕೇಷನ್ ಕೊಡ್ತೇವೆ ಅಂದರೆ ಒಂದು ಸೊಸೈಟಿಗೆ ಅದಕ್ಕಿಂತಲೂ ಅಪ್ಪನ ಇನ್ನೊಂದಾಗಬೇಕಾ? ನಾವೆಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಬಿನ್ ಎ ಪಾರ್ಟಿ ಫಾರ್ ಇಟ್. ನಮ್ಮದೇ ಇದ್ದಾವೆ ಇನ್ಸ್ಟಿಟ್ಯೂಷನ್ಸು. ಪ್ರಾಬ್ಲಮ್ ಎಲ್ಲಿ ಬರೋದಂದರೆ ನಾವಿಲ್ಲಿ ಇದೀವಲ್ಲ ದೊಡ್ಡ ಮನುಷ್ಯರುಗಳು, ನಮ್ಮವೇ ಇದ್ದಾವೆ ಸ್ಕೂಲ್ಸು, ನಮಗದೇ ಲೈವ್ಲಿಹುಡ್ಡು. ನಾವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಾವು ಮಾಡಿಬಿಟ್ರೆ ಅವ್ರ ಮನೇಲಿರೋರಿಗೆ ತೊಂದರೆ ಆಗ್ಬಿಡುತ್ತಲ್ಲ. ಒಟ್ಟಿನಲ್ಲಿ ಸದಾ ಗದ್ದಲದ ಕೋಲಾಹಲದಲ್ಲಿ ಮುಗಿಯುತ್ತಿದ್ದ ವಿಧಾನಸಭೆ ಕಲಾಪದಲ್ಲಿ ಗ್ರಾಮೀಣ ಶಾಲೆಗಳ ದುಸ್ಥಿತಿ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಸುಧಾರಣೆ ಸಂಬಂಧ ಗಂಭೀರ ಚರ್ಚೆಯಾಯಿತು. ಖಾಸಗಿ ಶಾಲೆಗಳ ಡೊನೇಷನ್ ಹಾವಳಿ, ಶುಲ್ಕದ ರಗಳೆ ತಪ್ಪಿಸಲು ಸರ್ಕಾರ ಪಬ್ಲಿಕ್ ಶಾಲೆ ಆರಂಭಿಸೋದೇ ಸೂಕ್ತ ಅಂತಾರೆ ರಾಜ್ಯದ ಜನತೆ. ಬಸವರಾಜ್, ಚರಂತಿ ಮಠ, ಪೊಲಿಟಿಕಲ್ ಬ್ಯೂರೋ, ಪವರ್ ಟಿವಿ, ಬೆಂಗಳೂರು.